ನಮ್ಮ ಶಾಲೆ 2009 ಅಥವಾ ನಿಮ್ಮ ನೇಮ್ ಹೇಳಿ? ನನ್ನ ಹೆಸರು ಜೈಲ್ ರವಿ ಅಂತೇಳಿ. ಜೈಲ್ ರವಿ ಅಂತೇಳಿ ಶಾಲೆಗೆ ಮುಖ್ಯ ಮಾಡಿದ್ರು. ನಾನು ಶಾಲೆಗೆ 2009 10 ಸಾಲಿನಲ್ಲಿ ಶಾಲೆ ಸೇರ್ಕೊಂಡೆ. ನುಗ್ಗೇಹಳ್ಳಿ ಪಬ್ಲಿಕ್ ಸ್ಕೂಲ್ನ ನಾನು ನುಗ್ಗೇಹಳ್ಳಿ ಪಿ ಎಚ್ ದೇಶಪಾಂಡೆ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತಿದ್ದೆ. 2009 10 ಸಾಲಿನಲ್ಲಿ ಈ ಒಂದು ಶಾಲೆ ಓಪನ್ ಆಗಿದೆ. ಹಿಂದೆ ಶೋಭಾ ಮಿಸ್ ಅಂತೇಳಿ 2 ವರ್ಷಗಳ ಕಾಲ ಇಲ್ಲಿ ಎಚ್ ಎಂ ಆಗಿ ಕೆಲಸ ಮಾಡಿದರು. ಆಗ ನಾನು 2 ವರ್ಷ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಅನಂತರ ಎನ್ ಎಲ್ ಮಂಜುನಾ ಸರ್ ಅವರು ಈ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದರು 2009 10 ಒಂದು ವರ್ಷದಲ್ಲಿ. ಹಾಗಾಗಿ ಆ ದಿನ 2 ವರ್ಷಗಳ ಕಾಲ ಅವರು ಈ ಒಂದು ಶಾಲೆಯಲ್ಲಿ ಕೆಲಸ ಮಾಡಿ ಅನಂತರ ಅವರು ಬೇರೆ ಶಾಲೆಗೆ ಹೋದರು. ಹಾಗೆ ಅನಂತರ ಅವ್ರು ಹೋದ್ಮೇಲೆ ಬೇರೆ ಯಾರು ಕೂಡ ಎಚ್ ಎಂ ಬೇಡ ಅಂತೇಳಿ ಧರಣಿ ಕೂಡ ಇಲ್ಲಿ 2010 2011 2012 ಸಾಲಿನಿಂದ ಈ ಶಾಲೆಗೆ ಮುಖ್ಯೋಪಾಧ್ಯಾಯ ಕೆಲಸವನ್ನು ಮಾಡಲಿಕ್ಕೆ ಹೇಳಿದರು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ಕೂಡ ನಾನು ಈ ಶಾಲೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಮೊದಲು ಒಂದು ಶಾಲೆ ಓಪನ್ ಆದಾಗ 76 ಮಕ್ಕಳು ಇದ್ದರು ಸರ್ ನಮ್ಮ ಶಾಲೆಯಲ್ಲಿ. ಈಗ 2 ವರ್ಷದ ಹಿಂಚೆ 497 ಮಕ್ಕಳಿದ್ದರು. ಈ ಸರ್ಕಾರಿ ಶಾಲೆಯಲ್ಲಿ ಈಗ ತುಂಬ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದರೆ ಅಲ್ಲಿ ಕೆ ಪಿ ಎಸ್ ಶಾಲೆ ಅಂತ ಮಾಡಿದ್ದಾರೆ. ಹಾಗೆ ಮಕ್ಕಳು ಆ ಕಡೆ ಈ ಕಡೆ ಸ್ವಲ್ಪ ಟೀಸ್ ತೊಗೊಂಡು ಹೋಗ್ತಾ ಇರೋದು ಕಂಡುಬಂದಿದೆ. ಹಾಗೆ ನಮ್ಮಲ್ಲಿ ಈಗ ಒಂದು 280 ಮಕ್ಕಳು ಅಟ್ ಪ್ರೆಸೆಂಟು ನಮ್ಮ ಶಾಲೆಗೆ ಮಕ್ಕಳಿದ್ದಾರೆ. ಒಳ್ಳೆ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಎನ್ಎಲ್ ಮಂಜಾಸ್ ಅವರು ಈ ಒಂದು ಶಾಲೆಯನ್ನು ಓಪನ್ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮೀಣ ಮಕ್ಕಳಿಗೆ ಇರತಕ್ಕಂಥ ಗ್ರಾಮೀಣ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಬೇಕು. ಮಕ್ಕಳು ಚನ್ನಪಟ್ಟಣಕ್ಕೆ ಅಥವಾ ಹಾಸನ ತಿಪ್ಟೂರು ಅಲ್ಲೆಲ್ಲ ಹೋಗಬಾರ್ದು ಅಂತೇಳಿ ಮಹದಾಸ ಇಟ್ಕೊಂಡಿದ್ರು. ಅದು 5 ಇಯರ್ಸ್ ಬ್ಯಾಕಲ್ಲಿ ಅವರು ಡೆತ್ತಾದರು. ಅದನಂತರ ಶಶಿಕಲ್ಯಾಣ್ ಮಂಜುನಾಥವರು ಅಕ್ಕವರು ಅವರು ಈ ಒಂದು ಶಾಲೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರು ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲ ಕೊಡ್ತಿದ್ದಾರೆ ನಡ್ಸ್ಕೊಂಡು ಹೋಗಲಿಕ್ಕೆ. ಹಾಗೆ ನಾವು ಕೂಡ ತುಂಬ ಸಹಕಾರವನ್ನು ಮಾಡ್ತಿದ್ದೀವಿ. ಹಾಗೆ ನಮ್ಮಲ್ಲಿ ಆಯಾ ಆಗಲಿ ನಮ್ಮ ಶಿಕ್ಷಕರಾಗಲಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ಬಗ್ಗೆ ಹೆಚ್ಚಾಗಿ ಅವರು ದುಡಿತಾ ಇದ್ದಾರೆ ಸರ್. ಪಬ್ಲಿಕ್ ಸ್ಕೂಲ್ ಅಂದರೆ ಏನು ಸರ್? ಪಬ್ಲಿಕ್ ಶಾಲೆ ಅಂತಂದರೆ ಈ ಒಂದು ನುಗ್ಗೇಹಳ್ಳಿ ಹೋಬಳಿಯಲ್ಲಿ ಎಲ್ಲ ಒಂದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಶಾಲೆ ಮಕ್ಕಳ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತೇಳಿ ಇಲ್ಲಿ ಶಾಲೆಯನ್ನು ಪಬ್ಲಿಕ್ ಶಾಲೆ ಅಂತೇಳಿ ಓಪನ್ ಮಾಡಿದ್ದಾರೆ. ಪಬ್ಲಿಕ್ ಸ್ಕೂಲ್ ಅಂದರೆ ಸರ್ ಅದಕ್ಕೆ ಸ್ಪೆಸಿಫಿಕೇಷನ್ ಏನು? ಹಾಂ ಸರ್, ಪಬ್ಲಿಕ್ ಅಂತ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ, ಪಬ್ಲಿಕ್ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಜನರ ಮಕ್ಕಳಿಗೂ ಕೂಡ ಒಳ್ಳೆ ಕೋಚಿಂಗ್ ಕೊಡಬೇಕು ಅಂತೇಳಿ. ಪಬ್ಲಿಕ್ ಮೀನ್ಸ್ ಎಲ್ಲ ಜನತೆಗೆ, ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಜನತೆಗೆ. ಸರ್ವೇ